ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೆ ಪಿ ಎಸ್ ಸಿ ಶಾಲೆಯಿಂದ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಬಂದು 21st ಅಕ್ಟೋಬರ್ 2018 ಕರೆಂಟ್ ಅಫೇರ್ಸ್ನ ಅಪ್ಲೋಡ್ ಮಾಡಿದ್ದೀವಿ. ಇದನ್ನು ನೀವು ನೋಡಿ ನಿಮಗೆ ಲೈಕ್ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ವ್ಯೂಸ್ನ ತಿಳಿಸಿ. ಸೊ ಅದ್ರ ಪ್ರಕಾರ ನಾವು ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ನ ಬೈ ದ ಎಂಡ್ ಆಫ್ ದ ಡೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಇಲ್ಲ ಅಂತಂದರೆ ಬೇರೆ ಏನಾರ ಚೇಂಜಸ್ ಇದ್ದರೂ ಕೂಡ ನೀವು ಹೇಳ್ಬೋದು. ಸೊ ನಿಮ್ಮ ಕಮೆಂಟ್ಸ್ ಮೇಲೆಗೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಈ ಕರೆಂಟ್ ಅಫೇರ್ಸು ನಿಮಗೆ ಕೆ ಎಸ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಅದರ್ ಗ್ರೂಪ್ ಸಿ, ಗ್ರೂಪ್ ಡಿ ಎಕ್ಸಾಮ್ಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಕೂಡ ಇದರಲ್ಲಿ ಕವರ್ ಮಾಡ್ತೀನಿ. ಸೊ ವಿ ವಿಲ್ ಸ್ಟಾರ್ಟ್ ಅಪ್. ಸೊ ಫಸ್ಟ್ ಟಾಪಿಕ್ ಇಸ್ ಮೀ ಟು ಮೂವ್ಮೆಂಟ್. ಈ ಮೂವ್ಮೆಂಟನ್ನು ನೀವು ನೋಡ್ತಿದ್ರೆ ಲಾಸ್ಟ್ ಒಂದು 2 ವಾರದಿಂದ ತುಂಬ ನ್ಯೂಸಲ್ಲಿದೆ. ಇದು 2007ನಲ್ಲೇ ಆಫ್ರಿಕಾದಲ್ಲೇ ಸ್ಟಾರ್ಟ್ ಆಗಿದ್ದಂತಹ ಮೂವ್ಮೆಂಟು, ಬಟ್ ಆವಾಗ ಅಷ್ಟು ಬೆಳಕಿಗೆ ಬಂದಿರಲಿಲ್ಲ. ಲಾಸ್ಟ್ ಇಯರು ಅಮೇರಿಕಾದಲ್ಲೂ ಈ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು, ಆವಾಗ ಅದು ತುಂಬ ಬೆಳಕಿಗೆ ಬಂದಿತ್ತು. ಇವಾಗ ಇಂಡಿಯಾದಲ್ಲಿ 2 ವಾರದಿಂದ ಈ ಮೂವ್ಮೆಂಟು ತುಂಬ ಸುದ್ದಿನಲ್ಲಿದೆ. ಏನಪ್ಪ ಈ ಮೂವ್ಮೆಂಟ್ ಅಂತ ಅಂದರೆ, ಹೆಣ್ಮಕ್ಳು ತಮ್ಗೆ ಏನೇ ಯಾವುದೇ ರೀತಿಯಾದಂತಹ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಥವಾ ಅಬ್ಯೂಸ್ ಆಗಿದ್ದರೆ ಅವರು ಮುಂದೆ ಬಂದು ಅದನ್ನು ಹೇಳ್ಕೊತಿದ್ದಾರೆ. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಸೋಷಿಯಲ್ ಮೂವ್ಮೆಂಟ್ ಆಗಿದೆ. ಮುಂಚೆ ಎಲ್ಲ ನಾವು ನೋಡಿದ್ರೆ ಹೆಣ್ಮಕ್ಳು ಹೊರಗೆ ಬಂದು ಅಥವಾ ಅವ್ರಿಗೆ ಎಕ್ಸ್ಪೋಜರೇ ಕಮ್ಮಿ ಇತ್ತು, ಈ ಥರ ವಿಚಾರಗಳನ್ನ ಹೇಳ್ಕೊಳ್ಳೋಕ್ಕೆ ತುಂಬ ಹಿಂಜರಿತಾ ಇದ್ರು. ಬಟ್ ಇವಾಗ ನಾವು ತುಂಬ ಎಕ್ಸ್ಪೋಜರ್ ಸಿಕ್ಕಿದೆ. ಇದೊಂಥರ ಒಂದು ಹೆಣ್ಮಕ್ಳು ಸೋಷಿಯಲ್ ಲೈಫ್ ಆಫ್ ವುಮೆನಲ್ಲಿ ಇಟ್ ಇಸ್ ಅ ಕೈಂಡ್ ಆಫ್ ರೆವಲ್ಯೂಷನ್ ಅಂತಲೇ ನಾವು ಹೇಳ್ಬೋದು. ಸೊ ಇಟ್ ಇಸ್ ಚೇಂಜಿಂಗ್ ದ ಸ್ಟೇಟಸ್ ಆಫ್ ದಿ ವುಮೆನ್. ನಿಮಗೆ ಮೇನ್ಸಲ್ಲಿ ಜನರಲ್ ಸ್ಟಡೀಸ್ 1 ಪೇಪರಲ್ಲಿ ಒಂದು ಸೆಕ್ಷನ್ ಇದೆ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ. ಅದರಲ್ಲಿ ಒಂದು ಟಾಪಿಕ್ ಇದೆ, ಚೇಂಜಿಂಗ್ ಸ್ಟೇಟಸ್ ಆಫ್ ವುಮೆನ್ ಮತ್ತು ಸೋಷಿಯಲ್ ಮೂವ್ಮೆಂಟ್ ಅಂತ. ಅದ್ರ ಕೆಳಗಡೆ ನೀವು ಇದನ್ನು ಬರಿಬೋದು ಎಕ್ಸಾಂಪಲ್ ಆಗಿ. ಅಥವಾ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವೆಶನ್ ಹಿಂಗೆ ಹೇಳ್ಬೋದು ನೋಡಿ, ಹೌ ಹ್ಯಾಸ್ ದ ರೀಸೆಂಟ್ ಸೋಷಿಯಲ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ ಚೇಂಜ್ ದ ಸ್ಟೇಟಸ್ ಆಫ್ ವುಮೆನ್ ಅಂತ ಈ ರೀತಿ ಕ್ವೆಶನ್ ಬಂದಾಗ ಈ ಮೀ ಟೂ ಮೂವ್ಮೆಂಟ್ನ ಒಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ನಾನು ಇದನ್ನು ಅದಕ್ಕೆ ನಾನು ಹೇಳಿದ್ದು, ಈ ವಿಡಿಯೋನ ನಾನು ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕರೆಂಟ್ ಅಫೇರ್ಸ್ನ ನಾನು ಕವರ್ ಮಾಡಿದ್ದೀನಿ ಅಂತ. ಸೊ ನಮಗೆ ಈ ಮೀ ಟೂ ಮೂವ್ಮೆಂಟ್ ಬಗ್ಗೆ ಗೊತ್ತಾಯ್ತು ಇವಾಗ. ಸೊ ಇದ್ರದ್ದು ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ನಮಗೆ ಬೇಡ ಎಕ್ಸಾಮಿಗೆ, ಅದ್ರ ರಿಲೇಟೆಡ್ ಏನಿದೆ ಅದನ್ನು ಮಾತ್ರ ನಾವು ನೋಡೋಣ. ಸೊ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ 2013 ಅಂತ ಒಂದು ಆ್ಯಕ್ಟ್ ಇದೆ. ಸೊ ಈ ಆ್ಯಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಎಕ್ಸ್ಟೆನ್ಷನ್ ಫಾರ್ಮ್ ಆಫ್ ವಿಶಾಖ ಗೈಡ್ಲೈನ್ಸ್. ಅಂದರೆ ಮುಂಚೆ ಮಹಿಳೆಯರ ಸುರಕ್ಷತೆಗೆ ಅಟ್ ದ ವರ್ಕ್ ಪ್ಲೇಸಲ್ಲಿ ಮಹಿಳೆಯರ ಸುರಕ್ಷತೆಗೆ ಯಾವುದೇ ರೀತಿಯಾದಂತಹ ಒಂದು ಆ್ಯಕ್ಟ್ ಇರಲಿಲ್ಲ. ಮುಂಚೆ ವಿಶಾಖ ಗೈಡ್ಲೈನ್ಸ್ನೇ ಫಾಲೋ ಮಾಡ್ತಾ ಇತ್ತು. ಈ ಗೈಡ್ಲೈನ್ಸ್ ಯಾರು ಕೊಟ್ಟಿದ್ರೆ, ಸುಪ್ರೀಂ ಕೋರ್ಟು ಒಂದು ಕೇಸಲ್ಲಿ ಈ ಗೈಡ್ಲೈನ್ಸ್ನ ಕೊಟ್ಟಿತ್ತು. ಸೊ ಆ ಗೈಡ್ಲೈನ್ಸ್ನೇ ಎಕ್ಸ್ಟೆನ್ಷನ್ ಮಾಡಿ ಆ್ಯಕ್ಟ್ ಆಗಿ ಮಾಡಿದ್ದಾರೆ. ಏನಿದೆ ಈ ಆ್ಯಕ್ಟಲ್ಲಿ ಅಂತಂದರೆ, ಯಾವುದೇ ಒಂದು ವರ್ಕ್ ಪ್ಲೇಸ್ ಅಥವಾ ಕಂಪನಿ ಇರ್ಬೋದು, ಮೋರ್ ದ್ಯಾನ್ 10 ಎಂಪ್ಲಾಯೀಸ್ ಇತ್ತು ಅಂತಂದರೆ ಅವರು ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಫಾರ್ಮ್ ಮಾಡ್ಕೋಬೇಕು. ಆ ಕಮಿಟಿನಲ್ಲಿ ನಾಟ್ ಲೆಸ್ ದ್ಯಾನ್ 4 ಪೀಪಲ್, ಅಂದರೆ ಮಿನಿಮಮ್ 4 ಪೀಪಲ್ ಇರಲೇಬೇಕು, ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು. ಆ್ಯಂಡ್ ಅದರಲ್ಲಿ 50% ವಿಮೆನ್ ಮೆಂಬರ್ಸ್ ಇರಬೇಕು, 1 ಎಕ್ಸ್ಟರ್ನಲ್ ಮೆಂಬರ್ ಇರಬೇಕು. ಎಕ್ಸ್ಟರ್ನಲ್ ಮೆಂಬರ್ ಅಂದರೆ ಇವಾಗ ಯಾವುದೋ ಒಂದು ಎನ್ ಜಿ ಓ ಈಸ್ ವರ್ಕಿಂಗ್ ಫಾರ್ ಎಂಪವರ್ಮೆಂಟ್ ಆಫ್ ವಿಮೆನ್, ಅವ್ರನ್ನ ಯಾರನ್ನಾರ ಕರ್ಕೊಂಬಂದು ಮೆಂಬರ್ ಮಾಡ್ಬೋದು ಆ ರೀತಿ. ಆ್ಯಂಡ್ ದಿಸ್ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಬಂದು ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಕಮಿಟಿ, ಇಟ್ ಹ್ಯಾಸ್ ದ ಪವರ್ ಆಫ್ ಅ ಸಿವಿಲ್ ಕೋಡ್. ಸಪೋಸ್ ಎನಿ ವಿಮೆನ್ ಹೂ ಇಸ್ ಬಿನ್ ಸೆಕ್ಷುಯಲಿ ಹರಾಸ್ಡ್, ಇಫ್ ಶಿ ಕಮ್ಸ್ ಅಂಡ್ ಕಂಪ್ಲೇಂಟ್, ಸೊ ದಿಸ್ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಕ್ಯಾನ್ ಟೇಕ್ ಆ್ಯಕ್ಷನ್. ಅಂದರೆ ಇಟ್ ಕ್ಯಾನ್ ಸಮನ್ ಎನಿ ಒನ್, ಯಾರನ್ನಾರ ಕರೆಸಿ ವಿಚಾರಣೆ ನಡೆಸ್ಬೋದು, ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಇದ್ದರೂ ಅದನ್ನು ಸಬ್ಮಿಟ್ ಮಾಡಿ ಅಂತ ಹೇಳೋ ಪವರ್ಸು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆ. ಸೊ ಅವರು ಯಾವುದೇ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ ಮೇಲೆ ಅವ್ರಿಗೆ 90 ಡೇಸ್ ಟೈಮ್ ಇರುತ್ತೆ. ಸೊ ವಿತಿನ್ 90 ಡೇಸಲ್ಲಿ ಎನ್ಕ್ವೈರಿನ ಮುಗಿಸಿ ಆ ಚಾರ್ಜಸ್ ಏನಾದರೂ ಟ್ರೂ ಇತ್ತು, ಸತ್ಯ ಇತ್ತು ಅಂತಂದರೆ ಆವಾಗ ದೇ ಕ್ಯಾನ್ ಟೇಕ್ ಆ್ಯಕ್ಷನ್. ಸೊ ರಿಮೆಂಬರ್ ದಿಸ್ ಆ್ಯಕ್ಟ್ ರಿಲೇಟೆಡ್ ಟು ವುಮೆನ್. ಓಕೆ, ದಿಸ್ ಇಸ್ ಅಬೌಟ್ ಮೀ ಟು ಮೂವ್ಮೆಂಟ್. ನೆಕ್ಸ್ಟ್ ಇನ್ಫಾರ್ಮೇಷನ್ ಇಸ್, ನೆಕ್ಸ್ಟ್ ನ್ಯೂಸ್ ಬಿಟ್ ಇಸ್ 75 ಇಯರ್ಸ್ ಆಫ್ ಆಜಾದ್ ಹಿಂದ್ ಗೌರ್ಮೆಂಟ್. ಏನಿದು ಆಜಾದ್ ಹಿಂದ್ ಗೌರ್ಮೆಂಟ್? ಯು ಮೈಟ್ ಹ್ಯಾವ್ ಹರ್ಡ್ ಸುಭಾಷ್ ಚಂದ್ರ ಬೋಸ್ ಇಸ್ ಅಸೋಸಿಯೇಟೆಡ್ ವಿತ್ ಆಜಾದ್ ಹಿಂದ್ ಫೌಜ್. ಆಜಾದ್ ಹಿಂದ್ ಫೌಜ್ನ ನಾವು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕೂಡ ಕರಿತೀವಿ. ಇದು ನಮ್ಮ ಇಂಡಿಯನ್ ನ್ಯಾಷನಲಿಸ್ಟ್ಸ್ ಅವರು, ಎಸ್ಪೆಷಲಿ ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ ಕ್ಯಾಪ್ಟನ್ ಜನರಲ್ ಮೋಹನ್ ಸಿಂಗ್, ಅವರು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1942ನಲ್ಲಿ. ಆಮೇಲೆ ಅದು ಡಿಸ್ಬ್ಯಾಂಡೆಡ್ ಆಗೋಯಿತು. ಆಮೇಲೆ ಮತ್ತೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನು ಮತ್ತೆ ರಿವೈವ್ ಮಾಡಿದರು. ಯಾವತ್ತು? ಇಟ್ ಇಸ್ ಆನ್ ಅಕ್ಟೋಬರ್ 21st 1943ನಲ್ಲಿ ಅದನ್ನು ಅವರು ರಿವೈವ್ ಮಾಡಿದರು. ಸೊ ಫಾರ್ ದಿಸ್ ಇಯರ್, ದಟ್ ಇಸ್ ದಿಸ್ ಇಯರ್ 2018ಗೆ ಅದು 75 ಇಯರ್ಸ್ ಆಗಿರೋದ್ರಿಂದ ಆರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಹಾಯಿಸ್ಟೆಡ್ ಆರ್ ಟ್ರೈಕಲರ್ ಫ್ಲಾಗ್ ಆನ್ ದ ರೆಡ್ ಫೋರ್ಟ್. ಅಗೇನ್ ಅದು ಕೂಡ ಕಾಂಟ್ರವರ್ಸಿ ಆಗಿತ್ತು, ರೆಡ್ ಫೋರ್ಟಲ್ಲಿ ಫ್ಲಾಗ್ನ ಹಾಯ್ಸ್ ಮಾಡಬೇಕಾಗಿರೋದು ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಮಾತ್ರ ಅಂತ. ಬಟ್ ಲೆಟ್ಸ್ ನಾಟ್ ಗೋ ಇನ್ ಟು ದಟ್.
So remember, Azad Hind Force is nothing but Indian National Army, which was established by General Mohan Singh, and it was revived by Subhash Chandra Bose. Although this Azad Hind Force is considered to be the first independent government, Avaga Britishers Virudha Horadakke idine first Indian independent government anta consider madidru. Avaga this government had adrade adantha one bank ittu, adrade adantha currency, postage stamp, intelligence system ella ittu. So this is what you have to know about it. Next, Ayushman Bharat Pradhan Mantri Jan Arogya Yojana, very important. Last 1 month in the launch agirodu. So in less than 1 month ali, yak news ali antare, less than 1 month ali, around 1 lakh patients have received the medical benefits. Tumba valle scheme idu. Enantandre providing universal health coverage, though fully alde idru, around 50 crore beneficiaries na reach maartide ee yojane. So enappa idu yojane antandre, ivaga any person, any beneficiary, avanu yavade ritiyadantaha admit adre hospital ge, medical mathe hospitalization expenses government will only bear. And it is not just for primary care, major ag actually dud bekagirade namge secondary and tertiary care ge. So anta procedures ke government is bearing the medical mathe hospitalization expenses. So beneficiaries ge 5 lakh per family, and one family ke one varshakke around 5 lakh ashtu avrige medical benefits na avru tagobodu for the secondary mathe tertiary care ge. Illi yavade ridi anta family size athwa age gender bias illa, family size eshtadru agirbodu. So treatment ig avu yenu kharch maada hangila, just avu one id produce madidre saaku. And this will also include pre and post hospitalization, andre neevu hospital ga admit maadaku munche matte admit maadid melu nimge tumba kharch gal irutte, adunu kuda under this yojana adu cover agide. So it is very important. So under this yojana yen anta andre, around 1350 medical packages na include maadidare. Like for example, beyagara surgery agirbodu, day care treatment andre ivag one din ನಿಮಗೆ ಕ್ಯಾಟ್ರಾಕ್ಟ್ ಸರ್ಜರಿ ಎಲ್ಲ ಮುಗ್ದೋಗುತ್ತೆ. ಸೊ ಆ ಥರದೆಲ್ಲ ನೋಡಿಕೊಂಡು ಅರೌಂಡ್ 1350 ಮೆಡಿಕಲ್ ಪ್ಯಾಕೇಜಸ್ನ ಮಾಡಿ, ಸೊ ಈ 50 ಅರೌಂಡ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ 50 ಕ್ರೋರ್ ಬೆನಿಫಿಷರೀಸ್ಗೆ ಈ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಕವರೇಜ್ನ ಮಾಡಬೇಕು ಅಂತ ಈ ಆಯುಷ್ಮಾನ್ ಭಾರತ್ ಕೆಳಗಡೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆನ ಮಾಡಿದ್ದೀವಿ. ದಿಸ್ ಇಸ್ ಆಲ್ಸೋ ಇನ್ ಲೈನ್ ವಿತ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3. ಓಕೆ, ನೆಕ್ಸ್ಟ್ ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಫ್ ಯು ಸಿ ಫಸ್ಟ್ ಪೇಜಲ್ಲೇ ಇದೆ, ಸಿ ಎ ಜಿ ಹ್ಯಾಸ್ ರಿಪೋರ್ಟೆಡ್ ದಟ್ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಸೆಂಬ್ಲಿನಲ್ಲಿ ಕೆಲವೊಂದು ಪೋಸ್ಟ್ಗೆ, ಅಂದರೆ ನಮ್ಮ ಸ್ಟೇಟ್ ಅಸೆಂಬ್ಲಿನಲ್ಲಿ ಕೆಲವೊಂದು ಪೋಸ್ಟ್ನ ಅಪಾಯಿಂಟ್ಮೆಂಟಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ. ಏನು ಇರ್ರೆಗ್ಯುಲಾರಿಟೀಸ್ ಆಗಿದೆ, ನ್ಯೂಸ್ ಪೇಪರಲ್ಲಿ ಅವರು ನೋಟಿಫಿಕೇಷನ್ನೇ ಕೊಟ್ಟಿಲ್ಲ ಈ ಥರ ನಾವು ಪೋಸ್ಟ್ ಫಿಲ್ ಮಾಡ್ತಿದ್ದೀವಿ ಅಂತ. ಯಾವುದೋ ಜನರಲ್ ಕ್ಯಾಟಗರಿ ಪರ್ಸನ್ಗೆ ಕೊಡಬೇಕಾಗಿರೋಂತಹ ಪೋಸ್ಟ್ನ ಇನ್ಯಾವುದೋ ಕ್ಯಾಟಗರೈಸ್ಡ್ ಪರ್ಸನ್ ಅಥವಾ 2A 3A ಇರೋ ಪರ್ಸನಿಗೆ ಕೊಟ್ಟಿದ್ದಾರೆ. ಈ ಥರ ಸುಮಾರು ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಸಿ ಎ ಜಿ ಅವರು ತಮ್ಮ ರಿಪೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಮೇನ್ ಆಗಿ ನಾವು ತಿಳ್ಕೋಬೇಕಾಗಿತ್ತು ಪ್ರಿಲಿಮ್ಸ್ಗೆ ಸಿ ಎ ಜಿ ಬಗ್ಗೆ ನಾವು ತಿಳ್ಕೋಬೇಕು. ಸಿ ಎ ಜಿ ಇಸ್ ನಥಿಂಗ್ ಬಟ್ ಕಾಂಪ್ಟ್ರೋಲರ್ ಆಡಿಟರ್ ಆ್ಯಂಡ್ ಅಕೌಂಟ್ ಜನರಲ್ ಆಫ್ ಇಂಡಿಯಾ. ಸೊ ದಿಸ್ ಆಫೀಸ್ ಬಂದು ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಆಫೀಸ್. ಹೀ ಈಸ್ ದ ಹೆಡ್ ಆಫ್ ದ ಇಂಡಿಯನ್ ಆಡಿಟ್ ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟು. ಸೊ ಅವರು ಹೀ ಈಸ್ ಲೈಕ್ ಅ ಗಾರ್ಡಿಯನ್ ಟು ಆರ್ ಪಬ್ಲಿಕ್ ಪರ್ಸ್, ವಾಟ್ ಎವರ್ ದ ಪಬ್ಲಿಕ್ ಮನಿ, ಹೀ ಈಸ್ ದ ಗಾರ್ಡಿಯನ್. ಅಂದರೆ ಹೀ ವಿಲ್ ಆಡಿಟ್ ಆಲ್ ದಿ ಅಕೌಂಟ್ಸ್ ಆಫ್ ದ ಸ್ಟೇಟ್ ಆಸ್ ವೆಲ್ ಆಸ್ ದ ಸೆಂಟ್ರಲ್ ಗೌರ್ಮೆಂಟ್. ಕನ್ಸಾಲಿಡೇಟೆಡ್ ಫಂಡ್ ಇರ್ಬೋದು, ಕಂಟಿಂಜೆನ್ಸಿ ಫಂಡ್ ಇರ್ಬೋದು, ಅದರಲ್ಲೆಲ್ಲ ಎಷ್ಟು ದುಡ್ಡು ಹೋಗಿದೆ, ಥರ ಸೆವ್ರಲ್ ಟೈಪ್ಸ್ ಆಫ್ ಆಡಿಟ್ ಇದ್ದಾವೆ. ಸೊ ಅದೆಲ್ಲ ಸಿ ಎ ಜಿನೇ ಮಾಡೋದು. ಆ್ಯಂಡ್ ಸಿ ಎ ಜಿ ಆಲ್ಸೋ ಹೆಲ್ಪ್ಸ್ ದ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಹೋಲ್ಡ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್ಸ್ ಅಕೌಂಟಬಲ್. ಸೊ ಇದ್ರೂ ಕೆಳಗೇನೆ ಇವಾಗ ಅವರು ಈ ರಿಪೋರ್ಟ್ನ ಮಾಡಿರೋದು. ಈ ರಿಪೋರ್ಟಲ್ಲಿ ಹೇಳಿದ್ದಾರೆ ಅಸೆಂಬ್ಲಿನಲ್ಲಿ ಕೆಲವೊಂದು ಪೋಸ್ಟಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ. ಸೊ ಸಿ ಎ ಜಿ ಬಗ್ಗೆ ತಿಳ್ಕೊಳ್ಳಿ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಆಫೀಸ್ ಆ್ಯಂಡ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಆ್ಯಂಡ್ ರಿಮೂವಲ್ ಬಂದು ಜಸ್ಟ್ ಲೈಕ್ ದ ಹೌ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ತಾರಲ್ಲ ಅದೇ ಪ್ರೊಸೀಜರ್. ಆ್ಯಂಡ್ ಒನ್ ಸರಿ ಸಿ ಎ ಜಿ ಆದರೂ ಅಂತಂದರೆ ಇನ್ನು ಬೇರೆ ಯಾವುದೇ ಗೌರ್ಮೆಂಟ್ ಪೋಸ್ಟ್ನ ದೇ ಕೆನಾಟ್ ಟೇಕ್ ಅಪ್. ಓಕೆ, ದಟ್ ಇಸ್ ಅಬೌಟ್ ಸಿ ಎ ಜಿ. ನೆಕ್ಸ್ಟ್ ಅದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಏನಂದರೆ, ಅಕ್ಟೋಬರ್ 21st ಇಟ್ ಇಸ್ ಬೀಂಗ್ ಸೆಲೆಬ್ರೇಟೆಡ್ ಆಸ್ ಪೊಲೀಸ್ ಕಮೆಮೊರೇಷನ್ ಡೇ. ಯಾಕೆ ಆ ಡೇನ ಪೊಲೀಸ್ ಕಮೆಮೊರೇಷನ್ ಡೇ ಮಾಡ್ತಾರೆ ಅಂದರೆ, ಬಿಕಾಸ್ ಆ ದಿನನೇ ಎಷ್ಟೊಂದು ಆರ್ ಇಂಡಿಯನ್ ಪೊಲೀಸ್ಮನ್ ವರ್ ಮಾರ್ಟಿಯರ್ಡ್ ಅಟ್ ಲಡಾಖ್, ಹಾಟ್ ಸ್ಪ್ರಿಂಗ್ಸ್ ಇನ್ ಲಡಾಖಲ್ಲಿ ದೇವರ್ ಮಾರ್ಟಿಯರ್ಡ್ ಬೈ ಚೈನೀಸ್ ಟ್ರೂಪ್ಸ್ ಇನ್ 1959. ಅದಕ್ಕೆ ಈ 21st October ನಾವು ಪೊಲೀಸ್ ಕಮೆಮೊರೇಷನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ
ನಿನ್ನೆ ಈ ದಿನದಂದು ಏನು ಮಾಡಿದ್ರು ಮೋದಿಯವರು ಹಿ ಹ್ಯಾಸ್ ಆಲ್ಸೋ ಅನೌನ್ಸ್ಡ್ ಆ್ಯನ್ ಆ್ಯನ್ಯುಯಲ್ ಅವಾರ್ಡ್ ಇನ್ ನೆಕ್ಸ್ಟ್ ಇಂದ ದೆಲ್ ಬಿ ಗಿವಿಂಗ್ ಆ್ಯನ್ ಆ್ಯನ್ಯುಯಲ್ ಅವಾರ್ಡ್ ಆನ್ ದಿಸ್ ಡೇ ಇನ್ ದ ನೇಮ್ ಆಫ್ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಯಾರಿಗೆ ಪೊಲೀಸ್ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸಸ್ಸಲ್ಲಿ ಯಾರು ಕಮಾಂಡಬಲ್ ಕಾಂಟ್ರಿಬ್ಯೂಷನ್ಸ್ ಮಾಡಿರ್ತಾರಲ್ಲ ಡಿಸಾಸ್ಟರ್ ರಿಲೀಫ್ ಆಪರೇಷನ್ಸಲ್ಲಿ, ಅವರಿಗೆ ಈ ಅವಾರ್ಡ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಇಸ್ 12th ಏಷ್ಯಾ ಯುರೋಪ್ ಮೀಟಿಂಗ್ ಸಮ್ಮಿಟ್ಟು ಬ್ರುಸೆಲ್ಸಲ್ಲಿ ಹೆಲ್ಡ್ ಆಯಿತು. ಇದು ಯಾಕೆ ನ್ಯೂಸಲ್ಲಿತ್ತು ಅಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು ಹೋಗ್ಬಿಟ್ಟು ವಾಪಸ್ ಬಂದರು, ವಾಪಸ್ ಬಂತು ಅನ್ನೋದು ನ್ಯೂಸಲ್ಲಿತ್ತು. ಸೊ ಐ ಹ್ಯಾವ್ ಜಸ್ಟ್ ಪುಟ್ ದಿಸ್. ಆಮೇಲೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಮೇಲ್ಸೇತುವೆ ಕಟ್ಸ್ಬೇಕು ಅಂತ ಇದ್ದಾರೆ ಅಲಾಂಗ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಒಂದು 4-5 ಮೇಲ್ಸೇತುವೆ. ಸೊ ಪರಿಸರ ತಜ್ಞರು ಆಲ್ ದ ಎನ್ವಿರಾನ್ಮೆಂಟಲಿಸ್ ಅದನ್ನು ಅಪೋಸ್ ಮಾಡ್ತಿದ್ದಾರೆ, ಅದಕ್ಕೆ ಅದು ನ್ಯೂಸಲ್ಲಿತ್ತು. ಬಟ್ ಇದು ಪ್ರಿಲಿಮ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂದರೆ ಅದ್ರ ಬಗ್ಗೆ ನಾವು ನೋಡೋಣ. ಇದು ಚಾಮರಾಜನಗರ ಡಿಸ್ಟ್ರಿಕ್ಟಿಗೆ ಬಿಲಾಂಗ್ ಆಗುತ್ತೆ. ಇದು ಬಂಡೀಪುರ್ ಥ್ರೂ ಬಂಡೀಪುರ್ ನ್ಯಾಷನಲ್ ಪಾರ್ಕ್ NH-67 ಮತ್ತು NH-212 ಅಲ್ಲಿ ಪಾಸ್ ಆಗುತ್ತೆ. ಸೊ ಇದು ಒಂದು ಟೈಗರ್ ರಿಸರ್ವ್. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಇದು ಒಂದು ಇಂಟರ್ನ್ಯಾಷನಲ್ NGO. ಇವರು ಅಂಡರ್ ದಿಸ್ ಇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ನ Category 2 ನ್ಯಾಷನಲ್ ಪಾರ್ಕ್ ಅಂತ ದೇ ಹ್ಯಾವ್ ಕ್ಲಾಸಿಫೈಡ್. ಏನಿದು Category 2 ಅಂದರೆ ಇಟ್ ಇಸ್ ಬೇಸ್ಡ್ ಆನ್ ಸಮ್ ಪ್ರೊಟೆಕ್ಷನ್. ಅಂದರೆ ಒಂದು ನ್ಯಾಷನಲ್ ಪಾರ್ಕ್ನ ಯಾವ ಲೆವೆಲಿಗೆ ನಾವು ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದ್ರ ಬೇಸ್ಡಲ್ಲಿ IUCN ಅವರು Category 1 Category 2 ಆ ಥರ ಡಿವೈಡ್ ಮಾಡಿದ್ದಾರೆ. ಸೊ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬಂದು Category 2 ನ್ಯಾಷನಲ್ ಪಾರ್ಕಿಗೆ ಬರುತ್ತೆ. ಈ ನ್ಯಾಷನಲ್ ಪಾರ್ಕ್ದು ಹೈಯೆಸ್ಟ್ ಪಾಯಿಂಟ್ ಬಂದು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಇದು ವೆಜಿಟೇಷನ್ ನೋಡೋಕೆ ಬಂದಾಗ ಇಟ್ ಇನ್ಕ್ಲೂಡ್ಸ್ ಡ್ರೈಡ್ ಎಸಿಡಿಯಸ್, ಮಾಯಿಸ್ಟ್ ಎಸಿಡಿಯಸ್ ಆ್ಯಂಡ್ ಶ್ರಬ್ಲ್ಯಾಂಡ್ನ ಇನ್ಕ್ಲೂಡ್ ಮಾಡುತ್ತೆ. ಇದ್ರ ನಾರ್ತಲ್ಲಿ ಬಂದು ಕಬಿನಿ ರಿವರ್ ಹರಿಯುತ್ತೆ, ಸೌತಲ್ಲಿ ಬಂದು ಮೋಯಾ ರಿವರ್ ಹರಿಯುತ್ತೆ, ಆ್ಯಂಡ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಪಾರ್ಕ್ ಒಳಗೆ ನುಗು ರಿವರ್ ಹರಿಯುತ್ತೆ. ಈ ಥರ ರಿವರ್ಸ್ನ ಕೂಡ ಪ್ರಿಲಿಮ್ಸಲ್ಲಿ ನಿಮಗೆ ಕೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ರೀಸೆಂಟಾಗಿ 2018 ಸಮ್ಮರ್ ಯೂತ್ ಒಲಿಂಪಿಕ್ಸ್ ಹೆಲ್ಡ್ ಆಯಿತು. ಅದು ಎಲ್ಲಿ ಅಂತಂದರೆ ಇಟ್ ವಾಸ್ ಹೆಲ್ಡ್ ಎಟ್ ಅರ್ಜೆಂಟೀನಾ. ನೆಕ್ಸ್ಟ್ ಒಂದು ಬಂದು 2018 ಡೆನ್ಮಾರ್ಕ್ ಓಪನ್ನಲ್ಲಿ ಟೈ ಟಿಜು ಅಂತ, ಶೀಸ್ ಫ್ರಮ್ ಚೈನೀಸ್ ಟೈಪೆ, ಶೀ ಹ್ಯಾಸ್ ವನ್ ದ ಟೈಟಲ್ ಆಫ್ 2018 ಡೆನ್ಮಾರ್ಕ್ ಓಪನ್. ರನ್ನರ್ ಅಪ್ ಬಂದು ಸೈನಾ ನೆಹ್ವಾಲ್, ಶಿ ಕುಡಂಟ್ ವಿನ್. ಆ್ಯಕ್ಚುಲಿ ಶೀಸ್ ಬಂದು No. 1. ಸೊ ಅರೌಂಡ್ 4-5 ಟೈಮ್ಸ್ ಇವಳ ವಿರುದ್ಧನೇ ಸೈನಾ ನೆಹ್ವಾಲ್ ಹ್ಯಾಸ್ ಬೀನ್ ಡಿಫೀಟೆಡ್. ಶಿ ಈಸ್ ಅನೇಬಲ್ ಟು ಡಿಫೀಟ್ ಹರ್. ಸೊ ಇವನ್ ಇನ್ ಡೆನ್ಮಾರ್ಕ್ ಓಪನ್ ಆಲ್ಸೋ ಶಿ ಬಿಕೇಮ್ ರನ್ನರ್ ಅಪ್. ಸೊ ಲೆಟ್ಸ್ ಹೋಪ್ ಇನ್ ದ ನೆಕ್ಸ್ಟ್ ಮ್ಯಾಚಸ್ ಸೈನಾ ನೆಹ್ವಾಲ್ ವಿಲ್ ಡಿಫೀಟ್ ಹರ್. ಓಕೆ, ದ್ಯಾಟ್ಸ್ ಇಟ್. ಸೊ ಇಫ್ ಯು ರಿಯಲಿ ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈ ವಿಡಿಯೋ ನಾನು ನಾಳೆಯಿಂದ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಸೊ ಕೈಂಡ್ಲಿ ಪುಟ್ ಯುವರ್ ಕಮೆಂಟ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್.